ಹಲೋ ಫ್ರೆಂಡ್ಸ್ ನನ್ನ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮಗೆ ಈ ವಿಡಿಯೋದಲ್ಲಿ ಅನಲಾಗ್ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್ನ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ ಇದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ಎ ಸಿ ಸಬ್ಜೆಕ್ಟು ಡಿ ಸಿ ಇ ಟಿ ಪರೀಕ್ಷೆಗೆ ಒಟ್ಟಾರೆ ಎಂಟು ಅಂಕಗಳನ್ನು ಒಳಗೊಂಡಿರುತ್ತೆ ಆದ್ದರಿಂದ ಇದು ಬಹಳ ಮುಖ್ಯವಾದ ಸಬ್ಜೆಕ್ಟ್ ಆಗಿರುತ್ತೆ ಡಿ ಸಿ ಇ ಟಿ ಪರೀಕ್ಷೆಗೆ ಈಗ ಈ ಎಸಿಯಲ್ಲಿ ಮೊದಲನೇದಾಗಿ ನಾವು ಲೀನಿಯರ್ ಪವರ್ ಸಪ್ಲೈ ಬಗ್ಗೆ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಪವರ್ ಸಪ್ಲೈ ಪವರ್ ಸಪ್ಲೈ ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಯೂಸ್ ಮಾಡ್ತೀವಿ ಪವರ್ ಸಪ್ಲೈನ ಬಟ್ ಸ್ವಲ್ಪ ಜನರಿಗೆ ಈ ಪವರ್ ಸಪ್ಲೈ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಒಳಗಡೆ ಯಾವ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಇರುತ್ತೆ ಅದು ಯಾವಾಗ ಯಾವಾಗ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಇದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಮೊದಲನೇದು ಬಂದ್ಬಿಟ್ಟು ಈ ಲೀನಿಯರ್ ಪವರ್ ಒಪ್ಲೈಲಿ ಮೊದಲನೇ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಇರುತ್ತೆ ಫ್ರೆಂಡ್ಸ್ ಯಾವೇ ಎಲೆಕ್ಟ್ರಾನಿಕ್ಸನ್ನು ಕಾಂಪೋನೆಂಟ್ ತಗೊಂಡ್ರು ಎರಡೂ ವಿಷಯಗಳು ತುಂಬ ಇಂಪಾರ್ಟೆಂಟ್ ಬರುತ್ತೆ ಮೊದಲನೇದು ಬಂದ್ಬಿಟ್ಟು ಇನ್ಪುಟನ್ನು ಈ ಇನ್ಪುಟನ್ನು ಯಾವುದನ್ನು ರಿಸೀವ್ ಮಾಡಿಕೊಂಡು ಔಟ್ಪುಟನ್ನು ಏನೇನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ಅದೇ ರೀತಿ ಈ ಟ್ರಾನ್ಸ್ಫಾರ್ಮರ್ ಇನ್ಪುಟನ್ನು ಈ ಎ ಸಿ ಮೈಂಡ್ ಪಡೆಯುತ್ತೆ ಅಂದರೆ ಟೂ ತರ್ಟಿ ವರ್ಡ್ಸನ್ನು ರಿಸೀವ್ ಮಾಡಿಕೊಂಡು ಔಟ್ಪುಟನ್ನು ರಿಕ್ವೈರ್ಡ್ ಅಪ್ಲಿಕೇಶನ್ಗೆ ಬೇಕಾದಂಗೆ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ವೋಲ್ಟೇಜಾಗಿ ಕನ್ವರ್ಟ್ ಮಾಡಿ ಔಟ್ಪುಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್ ಮತ್ತು ಈ ಟ್ರಾನ್ಸ್ಫಾರ್ಮರ್ ಔಟ್ಪುಟನ್ನು ರೆಕ್ಟಿಫೈಯರ್ ಇನ್ಪುಟ್ಟಾಗಿ ಕೊಡ್ತೀವಿ ಈ ರೆಕ್ಟಿಫೈಯರು ಪ ಪಲ್ಸೇಟಿಂಗ್ ಡಿ ಸಿಯನ್ನು ಔಟ್ಪುಟಾಗಿ ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಈ ರೀತಿ ಮತ್ತು ಈ ರೆಕ್ಟಿಫೈಯರ್ ಔಟ್ಪುಟನ್ನು ಫಿಲ್ಟರ್ ಇನ್ಪುಟ್ಟಾಗಿ ಕೊಡ್ತೀವಿ ಈ ಫಿಲ್ಟರು ಪ್ಯೂರ್ ಡಿ ಸಿಯನ್ನು ಔಟ್ಪುಟಾಗಿ ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಸುಮ್ಮನೆ ಹಿಂಗೆ ಲೈಕ್ ದಟ್ ಮತ್ತು ಈ ಫಿಲ್ಟರ್ ಇನ್ಪುಟನ್ನು ರೆಗ್ಯುಲೇಟರ್ ಔಟ್ಪುಟ್ಗೆ ಈ ಫಿಲ್ಟರ್ ಔಟ್ಪುಟನ್ನು ರೆಗ್ಯುಲೇಟರ್ ಇನ್ಪುಟ್ ಕೊಡ್ತೀವಿ ಈ ರೆಗ್ಯುಲೇಟರ್ ಔಟ್ಪುಟ್ಟು ಔಟ್ಪುಟನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಆಗುತ್ತೆ ಏನೇ ವೇರಿಯೇಷನ್ ಬಂದರೂ ಮತ್ತು ಇದು ಲೋಡ್ ಫ್ರೆಂಡ್ಸ್ ಅಂದರೆ ಔಟ್ಪುಟನ್ನು ತಗೊಳ್ಳೋದು ಫ್ರೆಂಡ್ಸ್ ಈಗ ಇದು ಬಂದುಬಿಟ್ಟು ಲೀನಿಯರ್ ಪವರ್ ಸಪ್ಲೈ ಬ್ಲಾಕ್ ಟಗಮ್ ಆಯಿತು ಈಗ ಒಂದೊಂದಾಗಿ ನೋಡೋಣ ಮೊದಲಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತಂದರೆ ಎಲೆಕ್ಟ್ರಿಕಲ್ ಐಸೋಲೇಷನ್ಸ್ ಬಿಟ್ವೀನ್ ದ ಎ ಸಿ ಮೈನ್ಸ್ ದಿ ಡಿ ಸಿ ಔಟ್ಪುಟ್ ಇದು ಫ್ರೆಂಡ್ಸ್ ಮೈನ್ ಫಂಕ್ಷನ್ ಆಫ್ ಟ್ರಾನ್ಸ್ಫಾರ್ಮರು ಮತ್ತು ಇದರಲ್ಲಿ ಎರಡು ವಿಧ ಬರುತ್ತೆ ಒಂದೇ ಬಂದ್ಬಿಟ್ಟು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏನಕ್ಕೆ ಯೂಸ್ ಅಂದರೆ ಅದರ ಹೆಸರಲ್ಲಿ ಇನ್ ಹೆಸರಲ್ಲಿ ಅರ್ಥ ಇದೆ ಸ್ಟೆಪ್ ಅಪ್ ಅಂದರೆ ರಿಕ್ವೇಡ್ ಅಪ್ಲಿಕೇಶನ್ಸ್ಗೆ ನಮಗೆ ಟೂ ತರ್ಟಿ ವೋಲ್ಟ್ಸ್ಗಿಂತ ಇನ್ನೂ ಹೆಚ್ಚು ಬೇಕಾಗಿದ್ದರೆ ವೋಲ್ಟೇಜು ಆಗ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಟೂ ತರ್ಟಿ ವೋಲ್ಟ್ಗಿಂತ ಕಡಿಮೆ ಏನಾದರೂ ನಮಗೆ ರಿಕ್ವೈರ್ಡ್ ಅಪ್ಲಿಕೇಶನ್ಗೆ ವೋಲ್ಟೇಜ್ ಬೇಕಿದ್ರೆ ಆಗ ಈ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತೇವೆ ಫ್ರೆಂಡ್ಸ್ ಈಗ ಎರಡನೇ ಕಂಪನಿಗೆ ಬಂದುಬಿಟ್ಟು ರೆಕ್ಟಿಫೈಯರ್ ರೆಕ್ಟ್ ಫೈಯರ್ ಅಂದರೆ ಏನು ಗೊತ್ತಾ ಈ ಎ ಸಿ ಇನ್ಪುಟನ್ನು ರಿಸೀವ್ ಮಾಡಿಕೊಂಡು ಪಲ್ಸೇಟಿಂಗ್ ಡಿ ಸಿಯನ್ನು ಔಟ್ಪುಟ್ಟಾಗಿ ಪ್ರೊಡ್ಯೂಸ್ ಮಾಡ್ತೇವೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದುಬಿಟ್ಟು ರೆಕ್ಟಿಫೈಯರು ಫ್ರೆಂಡ್ಸ್ ಈ ರೆಕ್ಟ್ಫೇರಲ್ಲಿ ಸಮ್ ಎ ಸಿ ಕಾಂಪೊನೆಂಟ್ಸ್ ಇರುತ್ತೆ ಅದನ್ನ ರಿಪ್ಪಲ್ ಅಂತೀವಿ ಈ ರಿಪ್ಪಲನ್ನು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂದರೆ ದೀಸ್ ರಿಪ್ಪಲ್ ಇಸ್ ನಾಟ್ ಸೂಟೇಬಲ್ ಫಾರ್ ಅಪ್ಲೈಯಿಂಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗೆ ಈ ರಿಪ್ಪಲನ್ನು ಅಪ್ಲೈ ಮಾಡೋಕ್ಕಾಗಲ್ಲ ಅಂದರೆ ನಾಯ್ಸು ಅಂತ ಫಾರ್ ಎಕ್ಸಾಂಪಲ್ ಮತ್ತು ಈ ರೆಕ್ಟಿಫೈರನ್ನು ಮೇನ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬ್ಯಾಟ್ರಿ ಅಪ್ಲಿಕೇಶನ್ಸ್ಗೆ ಈ ರೆಕ್ಟ್ಫೈರ್ನ ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಈ ರೆಕ್ಟಿಫೈರಾಗಿ ಏನಕ್ಕೆ ಏನನ್ನ ಯೂಸ್ ಮಾಡ್ತಂದ್ರೆ ಮೈ ಮೈಂಡ್ಲಾಗಿ ಈ ಡಯೋಡನ್ನು ಆಗಿ ಯೂಸ್ ಮಾಡ್ತೇವೆ ಅಂದರೆ ಇದರಲ್ಲಿ ಹಾಫ್ ವೇವ್ ರೆಕ್ಟಿಫೈರು ಫುಲ್ ವೇವ್ ರೆಕ್ಟ್ ಫೇರು ಬ್ರಿಡ್ ವೇವ್ ರೆಕ್ಟ್ ಫೇರು ಈ ರೀತಿ ಬರುತ್ತೆ ಇದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನೋಡೋಣ ಇದು ಫ್ರೆಂಡ್ಸ್ ಈಗ ಇಷ್ಟು ಬಂದುಬಿಟ್ಟು ರೆಕ್ಟಿಫೈರ್ಗಾಯಿತು ಮತ್ತು ಇನ್ನೊಂದು ಫಿಲ್ಟರ್ ಬಂತು ಫಿಲ್ಟರ್ ಈ ಫಿಲ್ಟರ್ ಏನಪ್ಪ ಮಾಡತ್ತಂದರೆ ಪಲ್ಸೇಟಿಂಗ್ ಟಿ ಸಿಯನ್ನು ಇನ್ಪುಟಾಗಿ ತಗೊಂಡು ಪ್ಯೂರ್ ಡಿ ಸಿ ಏನಾಗಿ ಔಟ್ಪುಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಅದು ಹೇಗಪ್ಪ ಪ್ರೊಡ್ಯೂಸ್ ಮಾಡತ್ತೆಂದರೆ ಇದರಲ್ಲಿ ಕೆಪಾಸಿಟರ್ ಆ್ಯಂಡ್ ಇಂಡಕ್ಟರ್ಸ್ ಅಂತ ಒಂದು ಎರಡು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇರುತ್ತೆ ಇದರಲ್ಲಿ ಕೆಪಾಸಿಟರ್ ಏನಪ್ಪ ಮಾಡುತ್ತೆ ಅಂದರೆ ಫ್ರೆಂಡ್ಸ್ ಈ ಕೆಪಾಸಿಟರು ಎ ಸಿಗ್ನಲನ್ನು ಅಲೋ ಮಾಡುತ್ತೆ ಡಿ ಸಿಗ್ನಲನ್ನು ಬ್ಲಾಕ್ ಮಾಡುತ್ತೆ ಫ್ರೆಂಡ್ಸ್ ಬಟ್ ಇಂಡಕ್ಟರ್ ಅಪೋಸಿಟ್ ಆಫ್ ಕೆಪಾಸಿಟರ್ ಅಂದರೆ ಎ ಸಿಗ್ನಲ್ಗೆ ಅಪೋಸ್ ಆಗಿರುತ್ತೆ ಡಿ ಸಿಗ್ನಲ್ನ ಅಲೋ ಮಾಡುತ್ತೆ ಫ್ರೆಂಡ್ಸ್ ಇದು ಕೆಪಾಸಿಟರ್ ಇಂಡಕ್ಟರ್ ಬಗ್ಗೆ ಆಯಿತು ಅಂದರೆ ಈ ಫಿಲ್ಟರ್ ಅಂದರೆ ಈ ಪಲ್ಸೇಟಿಂಗ್ ಡಿ ಸಿಯನ್ನು ಪ್ಯೂರ್ ಡಿ ಸಿಯಾಗಿ ಕನ್ವರ್ಟ್ ಮಾಡುತ್ತೆ ಬೈ ರಿಮೂವಿಂಗ್ ದ ರಿಪ್ಪಲ್ಸು ರಿಪಲ್ಸ್ ಹೆಂಗಪ್ಪ ರಿಮೂವ್ ಮಾಡ್ತಾರೆ ಅಂದರೆ ಬೈ ಯೂಸಿಂಗೇ ಕೆಪಾಸಿಟರ್ ಆ್ಯಂಡ್ ಇಂಡಕ್ಟನ್ನು ಯೂಸ್ ಮಾಡಿಕೊಂಡು ರಿಪ್ಪಲ್ಸನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಟಾಪಿಕ್ ಏನಪ್ಪ ಅಂದರೆ ಫ್ರೆಂಡ್ಸ್ ಐಯರ್ ರಿಪ್ಪಲ್ ಫ್ರೀಕ್ವೆನ್ಸಿ ಅಂದರೆ ಐಯರ್ ರಿಪ್ಪಲ್ ಫ್ರೀಕ್ವೆನ್ಸಿಯನ್ನು ಈಸಿಯಾಗಿ ಫಿಲ್ಟರ್ ಮಾಡ್ಬೋದು ಇದ್ರದ ಔಟ್ಪುಟ್ಟು ವೆರಿ ಕ್ಲೋಸ್ ಟು ಡಿ ಸಿ ಅಂದರೆ ಐಯರ್ ರಿಪ್ಪಲ್ ಇರುತ್ತಲ್ಲ ಅದನ್ನು ಐಯರ್ ರಿಪ್ ಐಆರ್ ರಿಪಲ್ ಫ್ರೀಕ್ವೆನ್ಸಿಯನ್ನು ಈಸಿಯಾಗಿ ಫಿಲ್ ಫಿಲ್ಟರ್ ಮಾಡ್ಬೋದು ಅದರ ಔಟ್ಪುಟ್ಟು ಅಂದರೆ ಡಿ ಡಿ ಸಿಗ್ನಲ್ಗೆ ಕ್ಲೋಸ್ ಆಗಿರುತ್ತೆ ಅಂತ ಫ್ರೆಂಡ್ಸ್ ಇದು ಫಿಲ್ಟರ್ ಬಗ್ಗೆ ಆಯಿತು ಫ್ರೆಂಡ್ಸ್ ಮತ್ತು ಈಗ ರೆಗ್ಯುಲೇಟ್ರ್ ಬಗ್ಗೆ ನೋಡೋಣ ಫ್ರೆಂಡ್ಸ್ ಈ ರೆಗ್ಯುಲೇಟ್ರ್ ಏನಪ್ಪ ಮಾಡತ್ತಂದರೆ ಈ ಪ್ಯೂರ್ ಡಿ ಸಿಯನ್ನು ಇನ್ಪುಟಾಗಿ ತಗೊಂಡು ಕಾನ್ಸ್ಟೆಂಟ್ ಔಟ್ಪುಟನ್ನು ಕಾನ್ಸ್ಟೆಂಟ್ ಡಿ ಸಿ ಔಟ್ಪುಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಫ್ರೆಂಡ್ಸ್ ಆದರೆ ಫಾರ್ ಎಕ್ಸಾಂಪಲ್ ಏನಾದರೂ ವೇರಿಯೇಷನ್ ಆಗುತ್ತೆ ಅಂದ್ರೆ ಅಂದರೆ ಲೈನ್ ವೋಲ್ಟೇಜು ಲೋಡ್ ಕರೆಂಟಲ್ಲಿ ಇವೆರಡೂ ವೇರಿಯೇಷನ್ ಆದರೆ ಆಗ ಡಿ ಸಿ ಔಟ್ಪುಟನ್ನು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡುತ್ತೆ ಔಟ್ಪುಟ್ ಯಾ ಯಾವುದೇ ರೀತಿಯ ನಾಯ್ಸ್ ಏನೋ ಅಕ್ಕರ್ ಆಗಲಿ ಅಂದರೆ ಕನ್ಸ್ಟೆಂಟಾಗಿ ಔಟ್ಪುಟ್ ಮಾಡುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ರೆಗ್ಯುಲೇಟರು ಫೀಡ್ಬ್ಯಾಕ್ ಆಗಿ ವರ್ಕ್ ಆಗುತ್ತೆ ಅಂದರೆ ಏನಪ್ಪ ಫೀಡ್ಬ್ಯಾಕ್ ಅಂದರೆ ಔಟ್ಪುಟ್ಟನ್ನು ಸಮ್ ಎಲೆಕ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಇರುತ್ತೆ ಇಲ್ಲಿ ಇದ್ರದ್ದು ಔಟ್ಪುಟ್ ಇದ್ರದ್ದು ಇದು ಇನ್ಪುಟ್ಟು ಇದು ಔಟ್ಪುಟ್ಟು ಈ ಔಟ್ಪುಟ್ಟನ್ನು ಎಗೇನ್ ಇನ್ಪುಟ್ಟಾಗಿ ತಗೊಂಡು ಬಂದರೆ ಅದನ್ನು ಫಿ ಫೀಡ್ಬ್ಯಾಕ್ ಅಂತಾರೆ ಇದ್ರ ಮೈನ್ ಅಡ್ವಾಂಟೇಜ್ ಅಂದರೆ ಈ ಎರಡರನ್ನು ಮಿನಿಮೈಸ್ ಮಾಡ್ಬೋದು ಆದ ಕಾರಣ ಈ ರೆಗ್ಯುಲೇಟ್ರ್ ಆಸ್ ಎ ಫೀಡ್ಬ್ಯಾಕ್ ಸರ್ಕ್ಯೂಟ್ ಅಂತೀವಿ ಫ್ರೆಂಡ್ಸ್ ಈ ಆಗಿ ಮೈನು ಏನನ್ನು ಯೂಸ್ ಅಂದರೆ ಜೀನೋ ಡೈಡನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಲೀನಿಯರ್ ಪವರ್ ಸಪ್ಲೈ ಇತ್ತು ಮೊದಲೇ ಬಂದ್ಬಿಟ್ಟು ಇದರಲ್ಲಿ ಇಂಪಾರ್ಟೆಂಟ್ ಡಿ ಸಿ ಇ ಟಿಗೆ ಇಂಪಾರ್ಟೆಂಟ್ ಏನಂದರೆ ಟ್ರಾನ್ಸ್ಫಾರ್ಮಲ್ಲಿ ಟ್ರಾನ್ಸ್ಫಾರ್ಮರ್ ಏನಪ್ಪ ಮಾಡತ್ತಂದರೆ ಎಲೆಕ್ಟ್ರಿಕಲ್ ಐಸೋಲೇಷನ್ಸ್ ಎಲೆಕ್ಟ್ರಿಕಲ್ ಐಸೋಲೇಷನ್ ಬಿಟ್ವಿಂದ ಎ ಸಿ ಮೈನ್ ಅಂದರೆ ಡಿ ಸಿ ಔಟ್ಪುಟ್ಟು ಇದರಲ್ಲಿ ಸ್ಟೆಪ್ ಡೌನ್ ಬರುತ್ತೆ ಸ್ಟೆಪಪ್ ಅಂದರೆ ವೋಲ್ಟೇಜನ್ನು ಎ ಸಿ ಮೆನ್ಸ್ಗಿಂತ ರಿಕ್ವೈಡ್ ಅಪ್ಲಿಕೇಶನ್ಗೆ ಜಾಸ್ತಿ ಬೇಕಿದ್ರೆ ಆಗ ಅಪ್ ಯೂಸ್ ಮಾಡ್ತೀವಿ ಸ್ಟೆಪ್ ಡೌನ್ ಯಾವಾಗಪ್ಪ ಯೂಸ್ ಮಾಡ್ತೀವಿ ಅಂದರೆ ಟೂ ತರ್ಟಿ ವೋಲ್ಟ್ಸ್ಗಿಂತ ಕೆಡವೆ ಕಡಿಮೆ ಬೇಕಿದ್ದರೆ ಆಗ ಸ್ಟೆಪ್ ಸ್ಟೆಪ್ಡೌನನ್ನು ಯೂಸ್ ಮಾಡ್ತೀವಿ ಮತ್ತು ರೆಕ್ಟಿಫೈ ರೆಕ್ಟಿಫೈಯರ್ ಅಂದರೆ ಎಸಿಯನ್ನು ತಗೊಂಡು ಪಲ್ಸೇಟಿಂಗ್ ಡಿಸಿಯನ್ನು ಔಟ್ಪುಟ್ ಮಾಡುತ್ತೆ ಇದು ಯಾವ ಕಾಂಪೊನೆಂಟ್ ಯೂಸ್ ಮಾಡ್ತೀವಿ ಅಂದರೆ ಮೈನ್ಲಿ ಡಯೋಡನ್ನು ಯೂಸ್ ಮಾಡ್ತೀವಿ ಇದರಲ್ಲಿ ಮೈನ್ಲಿ ಬ್ಯಾಟ್ರಿ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಇದರಲ್ಲಿ ಸಮ್ ಎ ಸಿ ಕಾಂಪೋನೆಂಟ್ ಇರುತ್ತೆ ಅದನ್ನು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ಗೆ ಡೈರೆಕ್ಟ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಮತ್ತು ಫಿಲ್ಟರ್ ಪ್ಯಾಂಟ್ ಈ ಫಿಲ್ಟರ್ ಏನಪ್ಪ ಅಂದರೆ ಪಲ್ಸೇಟಿಂಗ್ ಡಿ ಸಿಯನ್ನು ಇನ್ಪುಟಾಗಿ ತೊಗೊಂಡು ಪ್ಯೂ ಡಿ ಸಿಯನ್ನು ಔಟ್ಪುಟಾಗಿ ಕೊಡುತ್ತೆ ಬೈ ರಿಮಿಂಗ್ ದ ಎ ಸಿ ಕಾಂಪೋನೆಂಟ್ ಅದು ಹೇಗಪ್ಪ ರಿಮೂವ್ ಮಾಡುತ್ತೆ ಬೈ ಯೂಸಿಂಗ್ ಕೆಪಾಸಿಟರ್ ಆ್ಯಂಡ್ ಇಂಡರನ್ನು ಯೂಸ್ ಮಾಡಿಕೊಂಡು ಪ್ಯೂ ಡಿ ಸಿಯಾಗಿ ಕನ್ವರ್ಟ್ ಮಾಡುತ್ತೆ ಇದರಲ್ಲಿ ಕೆಪಾಸಿಟಿ ಏನಪ್ಪ ಮಾಡತ್ತಂದರೆ ಎ ಸಿಗ್ನಲ್ನ ಅಲೋ ಮಾಡಿ ಡಿ ಸಿಗ್ನಲ್ನ ಬ್ಲಾಕ್ ಮಾಡುತ್ತೆ ಆ್ಯಂಡ್ ಇಂಡಕ್ಟರ್ ಏನಪ್ಪ ಮಾಡತ್ತಂದರೆ ಎ ಸಿಗ್ನಲ್ನ ಅಪೋಸ್ ಮಾಡಿ ಡಿ ಸಿ ಸಿಗ್ನಲ್ನ ಅಲೋ ಮಾಡುತ್ತೆ ಫ್ರೆಂಡ್ಸ್ ಮತ್ತು ಇದರಲ್ಲಿ ರೆಗ್ಯುಲೇಟರು ಈ ರೆಗ್ಯುಲೇಟರ್ ಮತ್ತು ಈ ಫಿಲ್ಟರಲ್ಲಿ ಸಿ ಫಿಲ್ಟರು ಮತ್ತು ಪೈಪ್ ಫಿಲ್ಟರ್ ಅಂತ ಬರುತ್ತೆ ಅದ್ರ ಬಗ್ಗೆ ಮುಂದೆ ನೋಡೋಣ ಮತ್ತು ಈಗ ಫ್ರೆಂಡ್ಸ್ ರೆಗ್ಯುಲೇಟರ್ ಏನಪ್ಪ ಮಾಡತ್ತಂದರೆ ಈ ಪ್ಯೂರ್ ಡಿ ಸಿಯನ್ನು ಇನ್ಪುಟಾಗಿ ತಗೊಂಡು ಕಾನ್ಸ್ಟೆಂಟ್ ಡಿ ಸಿ ಔಟ್ಪುಟನ್ನು ಮೈಂಟೈನ್ ಮಾಡುತ್ತೆ ಫ್ರೆಂಡ್ಸ್ ಬೈ ಯೂಸಿಂಗ್ ಏನೇ ಝೀನಾ ಡಯೋಡನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದು ಲೀನಿಯರ್ ಪವರ್ ಸಪ್ಲೈ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ